ಹಸನಾಂಬೆ ದರ್ಶನ ಸಿಗದೆ ಬಿಜೆಪಿ ಶಾಸಕ ನಾಗೇಂದ್ರ ವಾಪಸ್ಸಾಗಿದ್ದಾರೆ. ತೆರಳುವ ವೇಳೆ ಬಿಜೆಪಿ ಕಾರ್ಯಕರ್ತರ ಎದುರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ. ಶಾಸಕ ಪ್ರೀತಮ್ ಗೌಡ ವಿರುದ್ಧ ನಾಗೇಂದ್ರ ರೋಷಾವೇಶವನ್ನು ಹೊರಹಾಕಿದ್ದಾರೆ, ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ವಾಪಸ್ ತೆರಳುವ ವೇಳೆ ಬಿಜೆಪಿ ಕಾರ್ಯಕರ್ತರ ಎದುರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಎಂಎಲ್ಎ ಈ ಮಟ್ಟಕ್ಕೆ ನಡೆದುಕೊಳ್ತಾನಲ್ಲ, ಇದು ಕಾರ್ಯಕರ್ತರ ಎದುರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಶಾಸಕ ನಾಗೇಂದ್ರ. ಒಂದು ಫೋನ್ ತೆಗೆಯೋ ಸೌಜನ್ಯ ಇಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವನನ್ನ ನಿಧಿ ಕೇಳ್ತಾ ಇದ್ದೀವ, ಆಸ್ತಿ ಕೇಳ್ತಾ ಇದ್ದೀವ ಅಂತ ಆಕ್ರೋಶದ ಮಾತುಗಳನ್ನು ಹೇಳಿದ್ದಾರೆ. ಶಾಸಕ ಪ್ರೀತಮ್ ಗೌಡ ವಿರುದ್ಧ ನಾಗೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಅಲ್ರಿ ಏನು, ಏನು ನಿಧಿ ಕೇಳ್ತಾ ಇದೀವ, ಆಸ್ತಿ ಕೇಳ್ತಾ ಇದೀವ ಅಂತ. ಒಬ್ಬ ಎಮ್ ಎಲ್ ಎ ಬಂದ್ರೆ ಇನ್ನೊಬ್ಬ ಎಮ್ ಎಲ್ ಎ ಒಂದು ಫೋನ್ ತೆಗೆ ಸೌಜನ್ಯ ಇಕ್ಕಬೇಕಲ್ಲ. ಇದು ಎಷ್ಟು ದಿನ ನಡೆಯಲ್ಲ ಈಗೆಲ್ಲ ದೌಲತ್ ಕೊಡ್ರಿ. ನನ್ಗೆ ಗೊತ್ತಾದ ನಾನು ಜಿಲ್ಲಾಡಳಿತದ ಕಡೆಯಿಂದ ಬರ್ತೀನಿ, ನಾಳೆ ಬಂದು ನಾನು ದರ್ಶನ ಮಾಡ್ತೀನಿ. ನಮ್ಮ ಶಾಸಕರಿಗೆ ನಿಮ್ಮ ಸವಾಸನೆ ಬೇಡ. ಅವರು ಈ ರೀತಿ ನಡ್ಕೊಂಡ ಮೇಲೆ ನಮಗೂ ಗೊತ್ತು ನಡ್ಕೊಳ್ಳೋದು ಬಿಡಿ ಸರ್. ಬರಲಿಮ್ಮ ಅಲ್ಲಪ್ಪ, ನೀನು ಇಷ್ಟೆಲ್ಲ ಇನ್ಚಾರ್ಜ್ ಮಾಡಿದ್ದಾನೆ, ಅಷ್ಟೆಲ್ಲ ನೀ ಫೋನ್ ಮಾಡ್ತೀಯ, ನಾನು ಫೋನ್ ಮಾಡೋದು ತೆಗೆಯಲ್ಲ ಅಂದ್ರೆ ಏನರ್ಥ? ಏನು ಈ ಮಟ್ಟಕ್ಕೆ ನಿಮ್ಮ ಎಮ್ ಎಲ್ ಎ ನಡ್ಕೋತಾನೆ? ಒಂದು ಫೋನ್ ತೆಗೆ ಸೌಜನ್ಯ ಇರ್ಬೋದು. ಅಲ್ರಿ ಏನು, ಏನು ನಾವು ನಿಧಿ ಕೇಳ್ತಾ ಇದೀವ, ಆಸ್ತಿ ಕೇಳ್ತಾ ಇದೀವ ಅಂತ. ಒಬ್ಬ ಎಮ್ ಎಲ್ ಎ ಬಂದ್ರೆ ಇನ್ನೊಬ್ಬ ಎಮ್ ಎಲ್ ಎ ಒಂದು ಫೋನ್ ತೆಗೆ ಸೌಜನ್ಯ ಇಕ್ಕಬೇಕಲ್ಲ. ಇದು ಎಷ್ಟು ದಿನ ನಡೆಯಲ್ಲ ಈಗೆಲ್ಲ ದೌಲತ್ ಕೊಡ್ರಿ. ನನ್ಗೆ ಗೊತ್ತಾದ ನಾನು ಜಿಲ್ಲಾಡಳಿತದ ಕಡೆಯಿಂದ ಬರ್ತೀನಿ, ನಾಳೆ ಬಂದು ನಾನು ದರ್ಶನ ಮಾಡ್ತೀನಿ. ನಮ್ಮ ಶಾಸಕರಿಗೆ ನಿಮ್ಮ ಸವಾಸನೆ ಬೇಡ. ಅವರು ಈ ರೀತಿ ನಡ್ಕೊಂಡ ಮೇಲೆ ನಮಗೂ ಗೊತ್ತು ನಡ್ಕೊಳ್ಳೋದು ಬಿಡಿ ಸರ್. ಬರಲಿಮ್ಮ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.